So well, my dear students, welcome back to the isolation mechanism part 3 video. In the last two videos, we had discussed about the introduction to the speciation, the prerequisite or the raw material for the speciation process to occur is nothing but the isolation mechanism. Or any isolation mechanism leads to the barrier between the mating in two different sister populations. As a result, the speciation process continues to form two different species which have originated from the same main population of one organism. In the last video, that is in the part 2 of the isolation mechanism, we discussed about the prezygotic isolation mechanisms, where the two sister populations is avoided from mating based on four different prezygotic isolation, that is ecological, temporal, behavioral and mechanical. Na hagle helide in the last video dalli ಟೂ ಸಿಸ್ಟರ್ ಪಾಪ್ಯುಲೇಷನ್ಗಳು ಮೇಟಿಂಗ್ ಆಗಲಾರ್ದಂಗೆ ನೋಡ್ಕೊಳ್ತಕ್ಕಂಥದ್ದು, ಮೇಟಿಂಗ್ ಆದ್ರೂ ಕೂಡ ಝೈಗೋಟ್ ಫಾರ್ಮೇಷನ್ ಆಗಲಾರ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಏನು ಕಾನ್ಸೆಪ್ಟ್ ಇದೆ, ದಟ್ ಈಸ್ ಪ್ರೀಝೈಗೋಟಿಕ್ ರೀಪ್ರೊಡಕ್ಟಿವ್ ಐಸೋಲೇಷನ್ ಇನ್ ಕೇಸ್ ಆಫ್ ಆರ್ಗ್ಯಾನಿಸಮ್ಸ್. ಕಮಿಂಗ್ ಟು ದ ಟುಡೇ, ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಪೋಸ್ಟ್ ಝೈಗೋಟಿಕ್ ಐಸೋಲೇಷನ್ ಮೆಕ್ಯಾನಿಸಮ್ಸ್. ಇದರಲ್ಲಿ ಏನಾಗುತ್ತೆ ಅಂತಂದರೆ ಅರ್ಥ ಮಾಡ್ಕೊಳ್ರಿ, ಪೋಸ್ಟ್ ಝೈಗೋಟಿಕ್ ಐಸೋಲೇಷನ್ ಮೆಕ್ಯಾನಿಸಮ್ ಹ್ಯಾಪನ್ಸ್ ಇನ್ ದೋಸ್ ಇನ್ ವಿಚ್ ಹೈಬ್ರಿಡ್ ಝೈಗೋಟ್ಸ್ ಫೇಲ್ ಆರ್ ದೇ ಡೆವಲಪ್ ಅಬ್ನಾರ್ಮಲಿ ಆರ್ ದೇ ಆರ್ ದೇ ಕೆನಾಟ್ ರೀಪ್ರೊಡ್ಯೂಸ್ ಆ್ಯಂಡ್ ಆಸ್ ಅ ರಿಸಲ್ಟ್ ದ ಸ್ಪೀಷೀಸ್ ಹೈಬ್ರಿಡ್ ಕೆನಾಟ್ ಕಂಟಿನ್ಯೂ ದೇರ್ ಲೀನಿಯೇಜ್. ಅಂದರೆ ಒಂದು ರೀಪ್ರೊಡಕ್ಷನ್ ಮೇಟಿಂಗ್ ಆಗಲಾರ್ದಂಗೆ ನೋಡ್ಕೊಳ್ತಕ್ಕಂಥದ್ದು, ಅಕಸ್ಮಾತಾಗಿ ಏನಾದರೂ ಆಯಿತು ಅಂತಂದರೆ ಹೈಬ್ರಿಡ್ ಫಾರ್ಮೇಷನ್ ಆಯಿತು ಅಂತಂದರೆ ಅದ್ಯಾವುದೋ ಹೊಸ ಡೈರೆಕ್ಷನಲ್ಲಿ ಹೋಗ್ಬಿಡುತ್ತೆ ಎವಲ್ಯೂಷನಲ್ಲಿ, ಆ್ಯಂಡ್ ದಟ್ ಈಸ್ ಅ ಬಿಸಾರ್. ಹಂಗಾಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಏನು ಮಾಡ್ತದೆ ನೇಚರ್, ಇಟ್ ಗಿವ್ಸ್ ಪೋಸ್ಟ್ ಝೈಗೋಟಿಕ್ ಐಸೋಲೇಷನ್ ಮೆಕ್ಯಾನಿಸಮ್. ಇದರಲ್ಲಿ ಏನಾಗುತ್ತೆ ಅಂತಂದರೆ ಅಕಸ್ಮಾತಾಗಿ ರೀಪ್ರೊಡಕ್ಷನ್ ಆಯಿತು ಅಂತಂದರೆ ಒಂದು ಹುಟ್ಟತಕ್ಕಂಥ ಬೇಬಿ ಹುಟ್ಟತಕ್ಕಂಥ ಆಫ್ ಸ್ಪ್ರಿಂಗ್ ವಿಲ್ ಡೈ ಇನ್ಸ್ಟಂಟೇನಿಯಸ್ಲಿ, ಒಂದು ಅಬಾರ್ಟ್ ಆಗಿಬಿಡುತ್ತೆ, ಇಲ್ಲ ಹುಟ್ಟಿದ ತಕ್ಷಣ ಸತ್ತು ಹೋಗುತ್ತೆ, ಇಲ್ಲ ದ ಹೈಬ್ರಿಡ್ ಬೇಬಿ ಸ್ಟರೈಲ್. ಅಕಸ್ಮಾತಾಗಿ ಹೈಬ್ರಿಡ್ ಸ್ಟರೈಲ್ ಇದ್ರೂ ಕೂಡ ದ ಸೆಕೆಂಡ್ ಜನರೇಷನ್ ಆರ್ ದ ಬ್ಯಾಕ್ ಕ್ರಾಸ್ ಆಫ್ ದ ಟೆಸ್ಟ್ ಕ್ರಾಸ್ ಆಫ್ ದೋಸ್ ಹೈಬ್ರಿಡ್ಸ್ ಬಿಕಮ್ಸ್ ಇನ್ವಯಬಲ್. ನಾಲ್ಕು ಆಪ್ಷನ್ಸ್, ಒಂದೊಂದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಸೊ ಇಂಟ್ರೆಸ್ಟ್ ಸಿ, ಎವಲ್ಯೂಷನ್ ಕಾನ್ಸೆಪ್ಟನ್ನು ನಾವು ಓದಬೇಕು ಅಂತಂದರೆ ಕಮ್ ಅಪ್ ವಿತ್ ನೋ ಪ್ರಿಜುಡೈಸ್ ಥಾಟ್ಸ್ ಇನ್ ಯುವರ್ ಮೈಂಡ್. ನಾನಾಗಲೇ ಹೇಳ್ತಿದ್ದೆ, ಎವಲ್ಯೂಷನ್ ವಿಚ್ ಈಸ್ ನಥಿಂಗ್ ಬಟ್ ದ ಡಿಸೆಂಟ್ ವಿತ್ ಮಾಡಿಫಿಕೇಶನ್ಸ್ ಅಂತ ಹೇಳಿದೆ ಫಸ್ಟ್ ವಿಡಿಯೋದಲ್ಲಿ. ಆದರೆ ಎವಲ್ಯೂಷನ್ ಹ್ಯಾಸ್ ನೋ ಡೈರೆಕ್ಷನ್. ಸೆಕೆಂಡ್ ಇಯರ್ ಒಳಗಡೆ, ದಟ್ ಈಸ್ ಅ ಫಸ್ಟ್ ಇಯರ್ ಸೆಕೆಂಡ್ ಸೆಮಿಸ್ಟರ್ ಒಳಗಡೆ ನೀವು ಓದಿದ್ದೀರಿ ರಿಟ್ರೋಗ್ರೆಸಿವ್ ಮೆಟಾಮಾರ್ಫೋಸಿಸ್ ಇನ್ ಅಸಿಡಿಯಾ ಒಳಗಡೆ, ದ ಎವಲ್ಯೂಷನ್ ಹ್ಯಾಸ್ ಗಾನ್ ಬ್ಯಾಕ್, ಉಲ್ಟಾ ಎವಲ್ಯೂಷನ್ ಆಗಿದೆ, ರಿಟ್ರೋಗ್ರೆಸಿವ್ ಆಗಿದೆ, ರಿಟ್ರೋಗ್ರೆಸಿವ್ ಮೆಟಾಮಾರ್ಫೋಸಿಸ್ ಆಗಿದೆ. ಸಮಟೈಮ್ಸ್ ಇಟ್ ಈಸ್ ನಾಟ್ ಆಸ್ ವಿ ಸೇ ದಟ್ ಇಟ್ ಈಸ್ ಯೂನಿಡೈರೆಕ್ಷನಲ್. ವಿ ಡೋಂಟ್ ನೋ ಹೌ ವಾಟ್ ಈಸ್ ದ ಡೈರೆಕ್ಟ್, ಇಟ್ ಹ್ಯಾಸ್ ಅ ಡೈರೆಕ್ಷನ್ ಆಫ್ ಕೋರ್ಸ್, ಆದರೆ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಎವಲ್ಯೂಷನ್ ವಿ ಆರ್ ಯೆಟ್ ಟು ಡಿಫೈನ್. ನಮಗೆ ಗೊತ್ತಿಲ್ಲ, ಹೆಂಗೆ ಬೇಕಾದರೂ ಆಗಬಹುದು ಅದು. ಹಂಗೆ ಅಂದ್ಕೊಂಡು ಬಿಜಾರಸ್ ಆಗುತ್ತಾ? ನೋ, ವಿ ಕೆನಾಟ್ ಈಸಿಲಿ ಐಡೆಂಟಿಫೈ ದ ಡೈರೆಕ್ಷನ್ ಆಫ್ ದ ಎವಲ್ಯೂಷನ್. ದ ರೀಸನ್ ಮೇ ಬಿ ಡಿಫ್ರೆಂಟ್, ದ ರೀಸನ್ ಮೇ ಬಿ ವಾಸ್ಟ್. ಒಂದು ಕಂಪ್ಲೀಟ್ ಎವಲ್ಯೂಷನ್ ಆಗ್ತಕ್ಕಂಥದ್ದು ನಮ್ಮ
ಜೀವನದಲ್ಲಿ ನಮ್ಮ ಲೈಫ್ ಲೈಫ್ ಹಿಸ್ಟ್ರಿ ಒಳಗಡೆ ಅಥವಾ ಲೈಫ್ ಸ್ಪ್ಯಾನ್ ಒಳಗಡೆ ನೋಡ್ಲಿಕ್ಕೆ ಆಗೋದಿಲ್ಲ ಮೊದಲನೇದು. ಅಥವಾ ದ ಸ್ಟ್ರಕ್ಚರಲ್ ಚೇಂಜಸ್ ಇನ್ ಆರ್ಗ್ಯಾನಿಸಮ್ಸ್ ಆರ್ ಮೆನಿ ಟೈಮ್ಸ್ ಆರ್ ಸೋ ಸ್ಮಾಲ್ ಆರ್ ಸೋ ಇನ್ಸಿಗ್ನಿಫಿಕೆಂಟ್ ದ್ಯಾಟ್ ವಿ ಆರ್ ಅನೇಬಲ್ ಟು ರೆಕಾರ್ಡ್ ದಟ್. ಸಮಟೈಮ್ಸ್ ದ ಎವಲ್ಯೂಷನ್ ಅಕರ್ಸ್ ಇನ್ ದೋಸ್ ಆರ್ಗ್ಯಾನಿಸಮ್ಸ್ which we cannot have always we cannot have a scientific eye on those organisms. aagta ide direction ide yav direction anta hellike namige ashtu sulubha illa evolutionary biology. we can predict, we cannot exactly say and draw mathematical conclusions this happens from this, we cannot say that. so coming to the post zygotic isolation mechanisms, pre zygotic olagade ಝೈಗೋಟ್ ಫಾರ್ಮೇಷನ್ ಆಗ್ಲಾರ್ದಂಗೆ ಏನೇನು ಮಾಡಬೇಕು ಅದೆಲ್ಲವನ್ನು ಮಾಡ್ತು. ಅಕಸ್ಮಾತಾಗಿ ಯಾವಾಗ ಕಂಪ್ಲೀಟ್ ಸಪ್ರೇಟ್ ಆಗಿದ ಸ್ವಲ್ಪ ಆಲ್ಮೋಸ್ಟ್ ಸಪ್ರೇಟ್ ಆಗ್ತಾ ಇದ್ದಾವೆ ಅನ್ನೋ ಟೈಮಲ್ಲಿ, ಇನ್ನೂ ಕಂಪ್ಲೀಟ್ ಸಪ್ರೇಷನ್ ಆಗಿಲ್ಲ ಅಂದಾಗ ಪೋಸ್ಟ್ ಝೈಗೋಟಿಕ್ ಐಸೋಲೇಷನ್ ಮೆಕ್ಯಾನಿಸಮ್ಸ್ ಬರ್ತದೆ. ಯಾವಾಗ ಒಂದು ಹೈಬ್ರಿಡ್ ಇನ್ವಯಬಿಲಿಟಿ ಆ್ಯಂಡ್ ಹೈಬ್ರಿಡ್ ಸ್ಟೆರಿಲಿಟಿ. ಕಮಿಂಗ್ ಟು ದ ಫಸ್ಟ್ ಒನ್, ಹೈಬ್ರಿಡ್ ಇನ್ವಯಬಿಲಿಟಿ, ಇದರಲ್ಲಿ the development of the zygote proceeds normally but the hybrid does not survive. one sister population matte sister populations antane tagolta hobek naavu to two sister population olage idolagind ond male idolagind on female bandu meeting aagibittu. pre zygotic kittu antandre meeting aaglaradanga nodkolta ittu, meeting aagidunu kuda sperms matte ovum incapacitable aagittu, hangagi ಝೈಗೋಟ್ ಫಾರ್ಮೇಷನ್ ಆಗ್ತಾ ಇರಲಿಲ್ಲ ಪ್ರೀ ಝೈಗೋಟಿಕ್ ಒಳಗಡೆ. ಪೋಸ್ಟ್ ಝೈಗೋಟಿಕ್ ಒಳಗಡೆ ನಾರ್ಮಲ್ ಡೆವಲಪ್ಮೆಂಟ್ ಆಗುತ್ತೆ, ನಾರ್ಮಲ್ ರೀಪ್ರೊಡಕ್ಷನ್ ಆಗುತ್ತೆ, ಮೇಟಿಂಗ್ ಆಗ್ತದೆ, ಮೇಟಿಂಗ್ ಆಯಿತು, ಇದು ಆಯಿತು, ಎಂಬ್ರಯೋ ಫಾರ್ಮೇಷನ್ ಆಯಿತು, ಡೆಲಿವರಿ ಕೂಡ ಆಯಿತು. ಆದ ಮೇಲೆ ದ ಹೈಬ್ರಿಡ್ ಡೈಸ್. ಹೈಬ್ರಿಡ್ ಇಸ್ ನಾಟ್ ಸೆಲೆಕ್ಟೆಡ್ ಬೈ ದ ನೇಚರ್ ಆಸ್ ಅ ಸ್ಪೀಷೀಸ್. ಸೊ ಇಲ್ಲಿ ಮೀಟಿಂಗ್ ಆಗುತ್ತೆ, ರೀಪ್ರೊಡಕ್ಷನ್ ಆಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ, ಇಂಪ್ಲಾಂಟೇಷನ್ ಆಗುತ್ತೆ, ಗೆಸ್ಟೇಷನ್ ಇರುತ್ತೆ, ಡೆಲಿವರಿ ಆಫ್ ಅ ಬೇಬಿ ದಟ್ ಈಸ್ ದ ಪಾರ್ಚುರೇಷನ್ ಆಗುತ್ತೆ. ಬಟ್ ದ ಹೈಬ್ರಿಡ್ ಡೈಸ್ ಇನ್ಸ್ಟಂಟೇನಿಯಸ್ಲಿ ಆರ್ ಆಫ್ಟರ್ ಸಮ್ ಟೈಮ್ ಬಿಫೋರ್ ದ ಹೈಬ್ರಿಡ್ ರೀಪ್ರೊಡ್ಯೂಸಸ್. ಸೊ ದ ಹೈಬ್ರಿಡ್ ಈಸ್ ಇನ್ವಯಬಲ್, ಹೈಬ್ರಿಡ್ ಈಸ್ ನಾಟ್ ಸೆಲೆಕ್ಟೆಡ್ ಬೈ ದ ನೇಚರ್. ಸೆಕೆಂಡ್ ಒನ್ ಈಸ್ ಹೈಬ್ರಿಡ್ ಸ್ಟೆರಿಲಿಟಿ. ಇದರಲ್ಲಿ ಎರಡು ಥರ ಬರ್ತವೆ. ಹೈಬ್ರಿಡ್ ಸ್ಟೆರಿಲಿಟಿ ಒಳಗಡೆ ಸರಿ ಏನೋ ಆಯಿತು. ಈ ಹೈಬ್ರಿಡ್ ಇನ್ವಯಬಿಲಿಟಿಗೆ ಒಂದು ಎಕ್ಸಾಂಪಲ್ ಈಸ್ ಸ್ಯಾಲಮೆಂಡರ್. ಸ್ಯಾಲಮೆಂಡರ್ ಒಳಗಡೆ ಒಂದು ಸಬ್ ಜೀನಸ್ ಇದೆ, ದಟ್ ಈಸ್ ಎನ್ಸಾಟಿನಾ ಅಂತ, ವಿಚ್ ಲಿವ್ಸ್ ಇನ್ ಅ ಸೇಮ್ ರೀಜನ್ ಸೇಮ್ ಹ್ಯಾಬಿಟೆಟ್ ವೇರ್ ದೇ ಮೇ ಅಕೇಶ್ನಲಿ ದೇ ಮೇ ಇಂಟರ್ಬ್ರೀಡ್. ಆದರೆ ಆಲ್ಮೋಸ್ಟ್ ಆಲ್ ದ ಹೈಬ್ರಿಡ್ಸ್ ವಿಲ್ ನಾಟ್ ಕಂಪ್ಲೀಟ್ ದ ಡೆವಲಪ್ಮೆಂಟ್ ಆ್ಯಂಡ್ ದೋಸ್ ಅಕಸ್ಮಾತ್ ಏನಾದರೂ ಆಯಿತು ಅಂತಂದ್ರೂ ಕೂಡ ಇಫ್ ದೇರ್ ಆರ್ ಎನಿ ಲಾರ್ವಲ್ ಸ್ಟೇಜಸ್ ಆಲ್ ದೋಸ್ ಲಾರ್ವಾಸ್ ಆರ್ ಗೋಯಿಂಗ್ ಟು ಡೈ, ದಟ್ ಈಸ್ ಆಲ್ ದ ಹೈಬ್ರಿಡ್ಸ್ ಆರ್ ಗೋಯಿಂಗ್ ಟು ಡೈ. ಬೆಸ್ಟ್ ಎಕ್ಸಾಂಪಲ್ ಈಸ್ ಎನ್ಸಾಟಿನ ಜೀನಸಲ್ಲಿರ್ತಕ್ಕಂಥ ಸಬ್ ಜೀನಸಲ್ಲಿರ್ತಕ್ಕಂಥ ಸ್ಯಾಲಮೆಂಡರ್. ಸೊ ಕಮಿಂಗ್ ಟು ದ ಹೈಬ್ರಿಡ್ ಸ್ಟೆರಿಲಿಟಿ, ಸೊ ಇನ್ ದಿಸ್ ಹೈಬ್ರಿಡ್ ಸ್ಟೆರಿಲಿಟಿ two parents of two different sister population mates, reproduces, fertilization occurs, implantation of the zygote, formation of the zygote occurs, attachment of the zygote occurs, gestation occurs, parturition occurs, and also the hybrid is viable, adu kuda badikirtade, aadare that hybrid becomes completely sterile and that hybrid will not again reproduce. ಮತ್ತೆ ಅದು ರೀಪ್ರೊಡ್ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ, ಆಗಲ್ಲ, ಇಟ್ ಬಿಕಮ್ಸ್ ಸ್ಟೆರೈಲ್. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಲೈಗರ್. ಟೈಗರ್ ಮತ್ತು ಲಯನ್ ನಡುವೆ ಆಗಿರ್ತಕ್ಕಂಥ ಇಂಟರ್ಬ್ರೀಡ್, ಬೋತ್ ಬಿಲಾಂಗ್ಸ್ ಟು ದ ಕ್ಲಾಸ್ ಕ್ಯಾಟ್ ಫ್ಯಾಮಿಲಿ, ಬೋತ್ ಬಿಲಾಂಗ್ಸ್ ಟು ದ ಕ್ಯಾಟ್ ಫ್ಯಾಮಿಲಿ. ಆದರೆ ಎರಡರ ನಡುವೆ ಕ್ರಾಸ್ ಆದಾಗ ಬಂದಿರತಕ್ಕಂಥದ್ದು ಲೈಗರ್, ಆದರೆ ದಿಸ್ ಲೈಗರ್ ಈಸ್ ಕಂಪ್ಲೀಟ್ಲಿ ಸ್ಟೆರೈಲ್. ದಟ್ ಲೈಗರ್ ಇನ್ನೊಂದು ಎರಡು ಲೈಗರ್ ನಡುವೆ ರೀಪ್ರೊಡ್ಯೂಸ್ ಮಾಡಲಿಕ್ಕೆ ಆಗಲ್ಲ, ಬಿಕಾಸ್ ದೇ ಆರ್ ಕಂಪ್ಲೀಟ್ಲಿ ಸ್ಟೆರೈಲ್. ಸೊ ದಿಸ್
ಒನ್ ಬೆಸ್ಟ್ ಎಕ್ಸಾಂಪಲ್ ಆಫ್ ಹೈಬ್ರಿಡ್ ಸ್ಟೆರಿಲಿಟಿ. ಇನ್ನೂ ಒಂದು ಎಕ್ಸಾಂಪಲ್ ಬರ್ತದೆ ಹೈಬ್ರಿಡ್ ಸ್ಟೆರಿಲಿಟಿ ಒಳಗಡೆ ಏನು ಅಂತಂದರೆ, ಸಿ ಇಂಟ್ರೆಸ್ಟಿಂಗ್ ನೋಡ್ರಿ, ಹೆಂಗಿದೆ ಚೆನ್ನಾಗಿದೆ ನೋಡ್ರಿ. ಎರಡು ಸಿಸ್ಟರ್ ಪಾಪ್ಯುಲೇಷನ್ ನಡುವೆ ಇರತಕ್ಕಂಥ ಟೂ ಆರ್ಗ್ಯಾನಿಸಮ್ಸ್ ಮೇಟ್ ಆಯಿತು, ರೀಪ್ರೊಡಕ್ಷನ್ ಆಯಿತು, ಫರ್ಟಿಲೈಸೇಷನ್ ಆಯಿತು, ಝೈಗೋಟ್ ಫಾರ್ಮೇಷನ್ ಆಯಿತು, ಇಂಪ್ಲಾಂಟೇಷನ್ ಆಯಿತು, ಗೆಸ್ಟೇಷನ್ ಆಯಿತು, ಪಾರ್ಚುರೇಷನ್ ಆಯಿತು, ಹೈಬ್ರಿಡ್ ಕೂಡ ಆ್ಯಕ್ಟಿವ್ ಇದೆ, ಹೈಬ್ರಿಡ್ ಕೂಡ ಫರ್ಟೈಲ್ ಇದೆ. ದಟ್ ಈಸ್ ಎಫ್ ಒನ್ ಜನರೇಷನ್ಸ್, ಎಫ್ ಒನ್ ಜನರೇಷನ್ಸ್ ಆರ್ ಸ್ಟರೈಲ್. ಈ ಎಫ್ ಟು ಎಫ್ ಒನ್ ಜನರೇಷನ್ ನಡುವೆ ಏನಾದರೂ ಟೆಸ್ಟ್ ಕ್ರಾಸ್ ಬ್ಯಾಕ್ ಕ್ರಾಸ್ ಆಯಿತು ಅಂತಂದರೆ ಕಮಿಂಗ್ಸ್ ಎಫ್ ಟು ಜನರೇಷನ್ ಬಿಕಮ್ ಸ್ಟರೈಲ್, ಸೆಕೆಂಡ್ ಜನರೇಷನ್ ಬಿಕಮ್ ಸ್ಟರೈಲ್. ಈಗ ಎರಡು ಪೇರೆಂಟ್ಸ್ ನಡುವೆ ಏನಾದರೂ ಈ ಸಿಸ್ಟರ್ ಪೇರೆಂಟ್ಸ್ ಆಫ್ ಟು ಸಿಸ್ಟರ್ ಪಾಪ್ಯುಲೇಷನ್ಸ್ ಒಳಗಡೆ ಮೀಟಿಂಗ್ ಆಯಿತು ಅಂತಂದರೆ ಸನ್ಸ್ ಆ್ಯಂಡ್ ಡಾಟರ್ಸ್ ಆರ್ ಫರ್ಟೈಲ್, ಬಟ್ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಆರ್ ಸ್ಟರೈಲ್. ಸೆಕೆಂಡ್ ಜನರೇಷನ್ ಒಳಗಡೆ ಸ್ಟೆರಿಲಿಟಿ ಇಂಡ್ಯೂಸ್ ಆಗ್ಬಿಡುತ್ತೆ. ಆ್ಯಸ್ ಅ ರಿಸಲ್ಟ್ ದಟ್ ಹೈಬ್ರಿಡ್ ಕೆನಾಟ್ ಕಂಟಿನ್ಯೂ ಇಟ್ಸ್ ಲೀನೇಜ್. ಆ್ಯಸ್ ಅ ರಿಸಲ್ಟ್ ಇಟ್ ಆಲ್ಸೋ ಆ್ಯಡ್ಸ್ ಟು ದ ಸ್ಪೀಸಿಯೇಷನ್ ಪ್ರೋಸೆಸ್. ಸೊ ದಿಸ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಆಫ್ ಹೈಬ್ರಿಡ್ ಸ್ಟೆರಿಲಿಟಿ. ಸೊ ಸಮ್ಮಿಂಗ್ ಅಪ್ ಆಲ್ ದ ಥಿಂಗ್ಸ್ ದಟ್ ವಿ ಡಿಸ್ಕಸ್ಡ್ ಇನ್ ತ್ರೀ ಸ್ಲೈಡ್ಸ್ ಇನ್ ತ್ರೀ ವೀಡಿಯೋಸ್ ಕಾನ್ಸಿಕ್ಯೂಟಿವ್ ವೀಡಿಯೋಸ್, ದಟ್ ಈಸ್ ಸ್ಪೀಸಿಯೇಷನ್ ಪ್ರೋಸೆಸ್. ಸ್ಪೀಸಿಯೇಷನ್ ಈಸ್ ನಥಿಂಗ್ ಬಟ್ ಅ ಸ್ಪ್ಲಿಟಿಂಗ್ ಆಫ್ ಅ ಟೂ ಡಿಫ್ರೆಂಟ್ ಪಾಪ್ಯುಲೇಷನ್. ಆ್ಯಸ್ ಅ ರಿಸಲ್ಟ್ ದೀಸ್ ಟು ಪಾಪ್ಯುಲೇಷನ್ ಇವಾಲ್ವ್ ಡೈವರ್ಜ್ ಇನ್ ಸಚ್ ಅ ವೇ ದಟ್ ಇನ್ ಡ್ಯೂ ಕೋರ್ಸ್ ಆಫ್ ಎವಲ್ಯೂಷನ್ ದೇ ಫಾರ್ಮ್ ಟೂ ಡಿಫ್ರೆಂಟ್ ಪಾಪ್ಯುಲೇಷನ್ಸ್ ವಿಚ್ ಆರ್ ವೆರಿ ಮಚ್ ಡಿಫ್ರೆಂಟ್ ಫ್ರಮ್ ಅಮಾಂಗ್ ದೆಮ್ಸೆಲ್ವ್ಸ್ ಆ್ಯಂಡ್ ದೇ ಆರ್ ವೆರಿ ಡಿಫ್ರೆಂಟ್ ಫ್ರಮ್ ದ ಒರಿಜಿನಲ್ ಪಾಪ್ಯುಲೇಷನ್ ಟು. ಸೊ ಒನ್ ಪಾಪ್ಯುಲೇಷನಿಂದ ಎರಡು ಡಿಫ್ರೆಂಟ್ ಸ್ಪೀಷೀಸ್ ಆದವು. ಪಾಪ್ಯುಲೇಷನ್ ಈಸ್ ಅ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಇನ್ ದ ಸೇಮ್ ಸ್ಪೀಷೀಸ್, ಟೂ ಡಿಫ್ರೆಂಟ್ ಸ್ಪೀಷೀಸ್ ಪಾಪ್ಯುಲೇಷನ್ ಆಗಿಬಿಟ್ಟು. ಸೊ ದಟ್ ಈಸ್ ಸ್ಪೀಸಿಯೇಷನ್. ಈ ಸ್ಪೀಸಿಯೇಷನ್ ಕಾನ್ಸೆಪ್ಟ್ ಮೆಕ್ಯಾನಿಸಮ್ ಆಗಬೇಕು ಅಂತಂದರೆ ಬೆಸ್ಟ್ ಥಿಂಗ್ ಈಸ್ ಐಸೋಲೇಷನ್ ಆಫ್ ಅ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಒಡಿಬೇಕು. ಒಡೆದಾಗ ಎರಡು ಸಪ್ರೇಟ್ ಸಿಸ್ಟರ್ ಪಾಪ್ಯುಲೇಷನ್ ಫಾರ್ಮೇಷನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸಿಸ್ಟರ್ ಪಾಪ್ಯುಲೇಷನ್ ಫಾರ್ಮೇಷನ್ ಆಗಲಿಕ್ಕೆ ದ ಬೆಸ್ಟ್ ರಾ ಮೆಟೀರಿಯಲ್ ಈಸ್ ಐಸೋಲೇಷನ್. ಅದರಲ್ಲಿ ಎರಡು ಥರ ಬರ್ತವೆ, ಪ್ರೀಝೈಗೋಟಿಕ್ ಆ್ಯಂಡ್ ಪೋಸ್ಟ್ಝೈಗೋಟಿಕ್. ಪ್ರೀಝೈಗೋಟಿಕ್ ಒಳಗಡೆ ಏನಾಗುತ್ತೆ, ಝೈಗೋಟ್ ಫಾರ್ಮೇಷನ್ ಆಗಲಾರ್ದಂಗೆ ನೋಡ್ಕೊಳ್ತದೆ. ಅದರಲ್ಲಿ ನಾಲ್ಕು ಬರ್ತವೆ, ಎಕಾಲಾಜಿಕಲ್, ಟೆಂಪೋರಲ್, ಬಿಹೇವಿಯರಲ್ ಆ್ಯಂಡ್ ಮೆಕ್ಯಾನಿಕಲ್. ಸೊ ಪೋಸ್ಟ್ಝೈಗೋಟಿಕ್ ಒಳಗಡೆ ಫಾರ್ಮೇಷನ್ ಆಫ್ ದ ಝೈಗೋಟ್ ಅಕರ್ಸ್, ಫಾರ್ಮೇಷನ್ ಆಫ್ ಅ ಹೈಬ್ರಿಡ್ ಅಕರ್ಸ್. ಐದರ್ ದ ಹೈಬ್ರಿಡ್ ಹೈಬ್ರಿಡ್ ಡೈಸ್ ವಿತ್ ಇನ್ ಒನ್ ಟೈಮ್, ಆರ್ ಹೈಬ್ರಿಡ್ ಇಸ್ ಸ್ಟರೈಲ್, ಆರ್ ದ ನೆಕ್ಸ್ಟ್ ಜನರೇಷನ್ ಆಫ್ ದ ಹೈಬ್ರಿಡ್ ಇಸ್ ಸ್ಟರೈಲ್. ಆ್ಯಸ್ ಅ ರಿಸಲ್ಟ್ ಇಟ್ ದ ಹೈಬ್ರಿಡ್ ಕೆನಾಟ್ ಕಂಟಿನ್ಯೂ ಇಟ್ಸ್ ಲೀನಿಯೇಜ್. ಸೊ ದಿಸ್ ಈಸ್ ವಾಟ್ ದ ಇಂಟ್ರಡಕ್ಷನ್ ಟು ದ ಸ್ಪೀಸಿಯೇಷನ್ ಆ್ಯಂಡ್ ದ ರಾ ಮೆಟೀರಿಯಲ್. ಈ ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡಿಕೊಂಡಿಲ್ಲ ಅಂತಂದರೆ ಯು ಕ್ಯಾನ್ ನೆವರ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಸ್ಪೀಸಿಯೇಷನ್. ಸ್ಪೀಸಿಯೇಷನ್ ಒಳಗಡೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಸಿಯೇಷನ್ ಬರುತ್ತೆ. ಎಕ್ಸಾಂಪಲ್ ಈಸ್ ಆಲೋಪ್ಯಾಟ್ರಿಕ್, ಸಿಂಪ್ಯಾಟ್ರಿಕ್, ಪ್ಯಾರಾಪ್ಯಾಟ್ರಿಕ್ ಆ್ಯಂಡ್ ಪೆರಿಪ್ಯಾಟ್ರಿಕ್ ಅಂತ ನಾಲ್ಕು ಡಿಫ್ರೆಂಟ್ ಟೈಪ್ ಆಫ್ ಸ್ಪೀಸಿಯೇಷನ್ ಬರ್ತವೆ. ಅದೆಲ್ಲವನ್ನು ಕೂಡ ನೆಕ್ಸ್ಟ್ ವೀಡಿಯೋಗಳಲ್ಲಿ, ಕಮಿಂಗ್ ವೀಡಿಯೋಸ್ಗಳಲ್ಲಿ ಡೀಟೇಲ್ಡಾಗಿ ಡಿಸ್ಕಸ್ ಮಾಡ್ಕೊತ ಹೋಗೋಣಂತೆ. ಸೊ ಇಲ್ಲಿಗೆ ಪಾರ್ಟ್ ಒನ್, ಪಾರ್ಟ್ ಟು, ಪಾರ್ಟ್ ತ್ರೀ ಒಳಗಡೆ ದ ರಾ ಮೆಟೀರಿಯಲ್ಸ್ ಫಾರ್ ದ ಸ್ಪೀಸಿಯೇಷನ್ ಆ್ಯಂಡ್ ಇಂಟ್ರಡಕ್ಷನ್ ಟು ದ ಸ್ಪೀಸಿಯೇಷನ್ ಆ್ಯಂಡ್ ದ ಕಾನ್ಸೆಪ್ಟ್ ಆಫ್ ರೀಪ್ರೊಡಕ್ಟಿವ್ ಐಸೋಲೇಷನ್ ಕಾನ್ಸೆಪ್ಟ್ ಇಲ್ಲಿಗೆ ಮುಗೀತು. ಇಫ್ ದೇರ್ ಆರ್ ಎನಿ ಈ ಮೂರು ವೀಡಿಯೋಸ್ಗಳನ್ನು ಜಸ್ಟ್ 10-15 ಮಿನಿಟ್ಸ್ ವೀಡಿಯೋಸ್ ಇದ್ದಾವೆ, ಡಿಟೇಲಾಗಿ ಕೂತ್ಕೊಂಡು ನೋಡಿರಿ. If there are any doubts, questions, clarifications to be get clarified, you can ask me, you can call me, you can mail me. ನನ್ನ ಮೇಲ್ ಐ ಡಿ ನಿಮಗೆ ಗೊತ್ತಿದೆ. ಗೊತ್ತಿಲ್ಲ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಸಾಕಷ್ಟು ಅದರ್ ವೀಡಿಯೋಸ್ ಇದ್ದಾವೆ. ದ ಫಸ್ಟ್ ಸ್ಲೈಡ್ ಆಫ್ ಮೈ ವೀಡಿಯೋಸ್ ವಿಲ್ ಆಲ್ವೇಸ್ ಹ್ಯಾವ್ ಮೈ ಮೇಲ್ ಐ ಡಿ. ಇಟ್ ಈಸ್ pavanghb@gmail.com, pavanghb@gmail.com. ಮೇಲ್ ಮಾಡಿರಿ, ವಿ ಕ್ಯಾನ್ ಡಿಸ್ಕಸ್ ದ doubts in a very detailed manner. Of course, some topics in evolution needs offline classes. ಎದುರಿಗೆ ನಿಂತ್ಕೊಂಡು ಅರ್ಥ ಆಗ್ಯದೋ ಇಲ್ಲೋ ಅಂತಕ್ಕಂಥದ್ದನ್ನು ನಿಮ್ಮ ಫೇಷಿಯಲ್ ಎಕ್ಸ್ಪ್ರೆಷನ್ಸ್ಗಳನ್ನು ನೋಡಿಕೊಂಡು ನಾವು ಡಿಸೈಡ್ ಮಾಡ್ಕೊತೀವಿ. ನಿಮ್ಮ ಫೇಷಿಯಲ್ ಎಕ್ಸ್ಪ್ರೆಷನ್ಸ್ ಅರ್ಥ ಆಗಿಲ್ಲ ಅನ್ನೋದಿತ್ತು ಅಂತಂದರೆ ಆ ಒಂದು ಪಾಯಿಂಟನ್ನು, ಆ ಒಂದು ಕಾನ್ಸೆಪ್ಟನ್ನು ಇನ್ನೂ ಜಾಸ್ತಿ ಡಿಫ್ರೆಂಟ್ ವೇಸ್ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀವಿ. ದಟ್ ಈಸ್ ದ ಟೀಚಿಂಗ್ ಇಸ್ ಅ ಡೈನಾಮಿಕ್ ಪ್ರೋಸೆಸ್. ಮೈ ಟೀಚಿಂಗ್ ಡಿಫರ್ಸ್ ಫ್ರಮ್ ಕ್ಲಾಸ್ ಟು ಕ್ಲಾಸ್,
ಟೈಮ್ ಟು ಟೈಮ್ ಪೀರಿಯಡ್ ಟು ಪೀರಿಯಡ್ ಇಟ್ ಈಸ್ ನಾಟ್ ಯುನಿಕ್ ಟಾಪಿಕನ್ನು ಹೇಳ್ಕೊಂಡು ಹೋಗ್ತಕ್ಕಂಥದ್ದು ದೊಡ್ಡ ಮಾತಲ್ಲ ಇಟ್ ಡಿಫರ್ಸ್ ಫ್ರಮ್ ಟೈಮ್ ಟು ಟೈಮ್ ಪ್ಲೇಸ್ ಟು ಪ್ಲೇಸ್ ಸ್ಟೂಡೆಂಟ್ಸ್ ಟು ಸ್ಟೂಡೆಂಟ್ಸ್ ಕ್ಲಾಸ್ ಟು ಕ್ಲಾಸ್ ಆಫ್ಲೈನ್ ಕ್ಲಾಸಸ್ ಇದ್ದಿತ್ತು ಅಂತಂದರೆ ಇದನ್ನು ಬಹಳಷ್ಟು ಡೀಟೇಲಾಗಿ ಚೆಂದ ಎಕ್ಸ್ಪ್ಲೇನ್ ಮಾಡ್ಬೋದಾಗಿತ್ತು ಬಿಕಾಸ್ ಆಫ್ ದ ಅನ್ಫಾರ್ಚುನೇಟ್ COVID-19 ಲಾಕ್ಡೌನ್ಸ್ ವಿ ಆರ್ ಅನೇಬಲ್ ಟು ಕೋಪ್ ಅಪ್ ಐ ಡೋಂಟ್ ನೋ ಹೌ ಮಚ್ ಕಾನ್ಸೆಪ್ಟ್ ವಿ ಆರ್ ರೀಚಿಂಗ್ ಟು ದ ಸ್ಟೂಡೆಂಟ್ಸ್ ಐ ಎಮ್ ವೆರಿ ಐ ಫೀಲ್ ವೆರಿ ಮಚ್ ಅನ್ಫಾರ್ಚುನೇಟ್ ಟು ಗೋ ಫಾರ್ ದೀಸ್ ಟೈಪ್ ಆಫ್ ಆನ್ಲೈನ್ ಟೀಚಿಂಗ್ಸ್ ಮೇಕಿಂಗ್ ಅ ವೀಡಿಯೋಸ್ ಎಕ್ಸೆಟ್ರಾ ಎಷ್ಟು ರೀಚ್ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ ಬಟ್ ನಾವೊಂದಾಗಲ್ಲ ಒಂದೇ ಕ್ಲಾಸ್ ಆಗಿತ್ತು ಅಂತಂದರೆ ದಿಸ್ ಈಸ್ ನಾಟ್ ಅ ಸ್ಪೆಸಿಫಿಕ್ ಪ್ರಾಬ್ಲಮ್ ದಿಸ್ ಈಸ್ ಅ ಸಿಸ್ಟಮಿಕ್ ಪ್ರಾಬ್ಲಮ್ ಹೋಲ್ ಆಫ್ ದ ಎಜುಕೇಷನ್ ಸಿಸ್ಟಮ್ ಈಸ್ ಸಫರಿಂಗ್ ಎ ಲಾಟ್ ಡ್ಯೂ ಟು ದಿಸ್ ಆ್ಯಂಡ್ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ಸ್ ರಾದರ್ ದ್ಯಾನ್ ಗೋಯಿಂಗ್ ಡೂಯಿಂಗ್ ದೀಸ್ ಥಿಂಗ್ಸ್ ನಮಗಾಗಲಿ ನಿಮಗಾಗಲಿ ಬೇರೆ ಆಪ್ಷನ್ಸ್ ಇಲ್ಲ ವಿದ್ಯಾರ್ಥಿಗಳೇ ಹಾಗಾಗಿ ಐ ಆಸ್ಕ್ ಯು ಟು ಗೋ ಥ್ರೂ ದ ವೀಡಿಯೋಸ್ ಇನ್ ಅ ವೆರಿ ಡೀಟೇಲ್ಡ್ ಮ್ಯಾನರ್ ಇಫ್ ದೇರ್ ಆರ್ ಎನಿ ಡೌಟ್ಸ್ ಕ್ವೆಶನ್ಸ್ ಕ್ಲಾರಿಫಿಕೇಷನ್ಸ್ ಟು ಕ್ಲಾರಿಫೈ ಕೇಳ್ರಿ ಓದ್ರಿ ಡಿಫ್ರೆಂಟ್ ಬುಕ್ಸ್ ಓದ್ರಿ ಐ ಕ್ಯಾನ್ ಸಜೆಸ್ಟ್ ಯು ಗುಡ್ ಬುಕ್ಸ್ ಫಾರ್ ಎವಲ್ಯೂಷನ್ ಓದ್ರಿ ಇಫ್ ದೇರ್ ಆರ್ ಎನಿ ಸ್ಟಿಲ್ ಇಫ್ ದೇರ್ ಆರ್ ಎನಿ ಡೌಟ್ಸ್ ಕ್ಲಾರಿಫಿಕೇಷನ್ಸ್ ಟು ಆಸ್ಕ್ ಯು ಕ್ಯಾನ್ ಆಲ್ವೇಸ್ ವೆಲ್ಕಮ್